Hi students, good morning. I am BHMA from Samuel Memorial Pure Commerce College, Budol. Okay, students, today we have started unit third business environment. Unit Adhyaya Muru, Vyavara Parisara. Ile Vyavara Parisara Arthavanna, one distant Roman. ವ್ಯವಹಾರ ಪರಿಸರ ಅಂದರೆ ವ್ಯವಹಾರ ಪರಿಸರದ ಅರ್ಥವೆಂದರೆ ವ್ಯವಹಾರದ ಹೊರಗಿನ ಆದರೆ ವ್ಯವಹಾರದ ಹೊರಗಿನ ಆದರೆ ವ್ಯವಹಾರದ ಕಾರ್ಯಕ್ಷಮತೆಯ ಮೇಲೆ ವ್ಯವಹಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಸಮೂಹವಾಗಿದೆ. ಇದಕ್ಕೆ ವ್ಯವಹಾರ ಪರಿಸರ ಅಂತ ಕರೀತಾರೆ. ಓಕೆ, ಇನ್ ಇಂಗ್ಲಿಷ್ ಇಟ್ ಮೀನ್ಸ್ ದ ಸಮ್ ಟೋಟಲ್ ಆಫ್ ಆಲ್ ಇಂಡಿವಿಜುವಲ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಅದರ್ ಫೋರ್ಸ್ ದಟ್ ಆರ್ ಔಟ್ಸೈಡ್ ದ ಕಂಟ್ರೋಲ್ ಆಫ್ ಬಿಸ್ನೆಸ್ an enterprise, but that may affect its performance. Okay, students, ಈ ಶ್ಲೋಕದಲ್ಲಿ ಇಷ್ಟೇ. ವ್ಯವಹಾರ ಪರಿಸರ ಅಂದರೆ ಹೊರಗಿರ್ತಿರ್ತಕ್ಕಂಥ ಬಾಹ್ಯವಾಗಿ ಅಧ್ಯಯನವನ್ನು ಮಾಡುತ್ತೆ. ಅಂದ್ರೆ ವ್ಯಕ್ತಿಗಳ ಯಾವ್ದಾದ ಬಾಹ್ಯವಾಗಿರ್ತಿರ್ತಕ್ಕಂಥ ಅಂಶಗಳು ಸಂಸ್ಥೆ ಮೇಲೆ ಯಾವ ತರಹದ ಪರಿಣಾಮಕಾರಿಯನ್ನು ಯಾರ್ತವೆ ಅನ್ನೋದನ್ನು ಇಟ್ ಇಸ್ ಆಲ್ ಸಮ್ ಟೋಟಲ್ ಆಫ್ ಔಟ್ಸೈಡ್ ಇಂಡಿವಿಜುವಲ್ಸ್ ಇನ್ಸ್ಟಿಟ್ಯೂಷನ್ಸ್ ಔಟ್ಸೈಡ್ ಇಟ್ ಶುಡ್ ಬಿ ಕಂಟ್ರೋಲ್ಡ್ ಆಫ್ ದ ಆಲ್ ಇಟ್ ಇಸ್ ಅ ಪರ್ಫಾರ್ಮೆನ್ಸ್. ಅಂದ್ರೆ ಎಲ್ಲವನ್ನ ಪ್ರಭಾವ ಬೀರುವ ವ್ಯಕ್ತಿಗಳು ಸಂಸ್ಥೆಗಳು ಯಾರಲ್ಲ ಅವನ್ನ ಎಲ್ಲಾನು ಕಾರ್ಯಗತವಾಗಿ ಸಮಾನವಾಗಿ ಆ ಅಂಶಗಳು ಏನದಾವ ಅನ್ನುವುದನ್ನ ಅಧ್ಯಯನ ಮಾಡುತ್ತಿರುವ ಪರಿಸರ. ಅಂದ್ರೆ ನೀವು ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ವ್ಯವಹಾರ ಪರಿಸರ ಅಂತ ಕರೀತಾರೆ. ಇಟ್ ಇಸ್ ಇಟ್ಸ್ ಕಂಟ್ರೋಲ್ ಆಫ್ ದ ಆಲ್ ದ ಔಟ್ಸೈಡ್ ಫ್ಯಾಕ್ಟರ್ಸ್. ಓಕೆ, ಔಟ್ಸೈಡ್ ಫ್ಯಾಕ್ಟರ್ಸ್ ಅವರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಓಕೆ, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದ ಲಕ್ಷಣಗಳು. ಓಕೆ, ವ್ಯವಹಾರ ಪರಿಸರ ಲಕ್ಷಣಗಳು. ಓಕೆ ಸ್ಟೂಡೆಂಟ್, ಫಸ್ಟ್ ಪಾಯಿಂಟ್ ಟೋಟಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಬಾಹ್ಯ ಶಕ್ತಿಗಳ ಸಮಿಷ್ಟಿ. ಸೆಕೆಂಡ್, ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಥರ್ಡ್ ಒನ್, ಇಂಟರ್ ರಿಲೇಟೆಡ್ನೆಸ್ ಪರಸ್ಪರ ಸಂಬಂಧ. ಫೋರ್ಥ್ ಒನ್, ಡೈನಾಮಿಕ್ ನೇಚರ್ ಚಲನಶೀಲ ಸ್ವರೂಪ. ಓಕೆ ಸ್ಟೂಡೆಂಟ್, ಇನ್ನು ಕೇಸ್ ಆಫ್ ಎನ್ಯುವಲ್ ಎಕ್ಸಾಮಿನೇಷನ್ ಎಕ್ಸ್ಪ್ಲೈನ್ ಎನಿ ಫೋರ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದ ಯಾವುದಾದ್ರೂ ನಾಲ್ಕು ಲಕ್ಷಣಗಳನ್ನು ಬರೆಯಿರಿ. ಓಕೆ, ಫಸ್ಟ್ ಪಾಯಿಂಟ್, ಟೋಟಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಬಾಹ್ಯ ಶಕ್ತಿಗಳ ಸಮಿಷ್ಟಿ. ಇನ್ ಕೇಸ್ ಆಫ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸ್ಟಡಿ ದ ಟೋಟಲಿಟಿ ಆಫ್ ಔಟ್ಸೈಡ್ ದ ಎಕ್ಸ್ಟರ್ನಲ್ ಫೋರ್ಸಸ್ ವಾಟ್ ಆರ್ ದ ಎಫೆಕ್ಟ್ ಇನ್ ಕೇಸ್ ಆಫ್ ಕಾಂಪಿಟೇಟರ್ಸ್ ಇನ್ ಕೇಸ್ ಆಫ್ ಮಾರ್ಕೆಟರ್ಸ್ ಇನ್ ಕೇಸ್ ಆಫ್ ಪೀಪಲ್ ಇನ್ ಕೇಸ್ ಆಫ್ ಕಸ್ಟಮರ್ ಇನ್ ಕೇಸ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ದೀಸ್ ಆರ್ ದ ಪ್ರೋಸೆಸ್ ಆಫ್ ವಾಟ್ ಆರ್ ದ ಎಫೆಕ್ಟ್ ಇಟ್ ಶುಡ್ ಬಿ ಆನ್ ದ ಸ್ಟಡಿ. ಓಕೆ, ಬಾಹ್ಯ ಶಕ್ತಿಗಳ ಸಮೀಕ್ಷೆ ಅಂದ್ರೆ ಸಮೀಕ್ಷೆಯನ್ನು ಮಾಡಿರ್ತೀವಿ. ಓಕೆ, ಯಾವ ತರ ಸಮೀಕ್ಷೆಯನ್ನು ಬಾಹ್ಯ ಶಕ್ತಿಗಳು ಅಂದ್ರೆ ಯಾವ ವ್ಯಕ್ತಿಗಳದಾರ, ಯಾವ ಮಾರುಕಟ್ಟೆಗಳದಾವ, ಯಾವ ಸಂಸ್ಥೆಗಳದಾವ ಮತ್ತು ಎಲ್ಲಿಂದ ನಮ್ಮ ಎಫೆಕ್ಟ್ ಅನ್ನು ಆಗಬೇಕಾಗುತ್ತೆ, ಪರಿಣಾಮಕಾರಿಯನ್ನು ಬೆಳಗುತ್ತೆ ಎನ್ನುವುದನ್ನು ಎಲ್ಲ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಓಕೆ, ಸೆಕೆಂಡ್, ಸ್ಪೆಸಿಫಿಕ್ ಅಂಡ್ ಜನರಲ್ ಫೋರ್ಸಸ್ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಇನ್ನು ಕೇಸ್ ಆಫ್ ಬಿಸ್ನೆಸ್ ಸ್ಟಡಿ ಸ್ಟಡಿ ದ ಸ್ಪೆಸಿಫಿಕ್ ರಿಲೇಟೆಡ್ ವಾಟ್ ಆರ್ ದ ಮಾರ್ಕೆಟರ್ಸ್ ಕಾಂಪಿಟೇಟರ್ಸ್ ವಾಟ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ವಾಟ್ ಆರ್ ದ ಪೀಪಲ್ಸ್ ಶುಡ್ ಬಿ ಸ್ಟಡಿ ಆಫ್ ದ ಜನರಲ್ ಫೋರ್ಸಸ್ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಎನ್ನುವುದನ್ನು ಅಧ್ಯಯನ ಮಾಡುತ್ತದೆ. ನಿರ್ದಿಷ್ಟವಾಗಿ ಯಾವ ಶಕ್ತಿಗಳನ್ನು ನಾವು ಯಾವ ಸಂಸ್ಥೆಗಳ ಮೇಲೆ ಎಷ್ಟು ಪೈಪೋಟಿಯನ್ನು ಅನ್ನೋದನ್ನು ಸಿಂಪ್ಲಿ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ಇಂಟರ್ ರಿಲೇಟೆಡ್ನೆಸ್ ಪರಸ್ಪರ ಸಂಬಂಧ. ಥರ್ಡ್ ಒನ್, ಇಂಟರ್ ರಿಲೇಟೆಡ್ನೆಸ್ ಪರಸ್ಪರ ಸಂಬಂಧ.
ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಸಂಸ್ಥೆಗಳು ಇನ್ನೊಂದು ಸಂಸ್ಥೆಗಳನ್ನ ಪರಸ್ಪರ ಸಂಬಂಧವನ್ನು ಬೆಳೆಸ್ಕೋಬೇಕಾದ್ರೆ ಬಾಯಿ ಶಕ್ತಿಗಳ ಜೊತೆ ಹೋರಾಟವನ್ನು ಮಾಡಬೇಕಾಗುತ್ತೆ ಮತ್ತು ಬಾಯಿ ಲಕ್ಷಣಗಳನ್ನು ಕೂಡ ನಿರ್ದಿಷ್ಟವಾಗಿ ಪರಸ್ಪರ ಸಂಬಂಧವನ್ನು ಇಟ್ಕೋಬೇಕಾಗುತ್ತೆ. ಇಂಟರ್ನೆಟ್ ರಿಲೇಟೆಡ್ ಎಕ್ಸ್ಪೆಕ್ಟ್ ಕಮ್ಯುನಿಕೇಶನ್ ಬಿಟ್ವೀನ್ ಒನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್, ಒನ್ ಕಂಪ್ನಿ ಅಂಡ್ ಅದರ್ ಕಂಪ್ನಿ, ಒನ್ ಪೀಪಲ್ ಟು ಅನದರ್ ಪೀಪಲ್, ಇಟ್ ಶುಡ್ ಬಿ ಕಮ್ಯುನಿಕೇಶನ್ ವಿತೌಟ್ ಡಿಲೇ, ಇಟ್ ಶುಡ್ ಬಿ ರನ್, ಇಟ್ ಶುಡ್ ಬಿ ಕಂಟಿನ್ಯೂಸ್ಲಿ. ಓಕೆ, ಥರ್ಡ್ ಡೈನಾಮಿಕ್ ನೇಚರ್, ಚಲನಶೀಲ ಸ್ವರೂಪ. ಇನ್ ಕೇಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್ ವಿ ಶುಡ್ ಬಿ ಚೇಂಜ್ ದ ಡೇ ಬೈ ಡೇ, ವಿ ಶುಡ್ ಬಿ ಚೇಂಜ್ ದ ಸೀಸನ್ಸ್, ವಿ ಶುಡ್ ಬಿ ಚೇಂಜ್ ದ ಟೈಮ್ ಟು ಟೈಮ್, ವಿ ನಾಟ್ ಎ ಕಾನ್ಸ್ಟೆಂಟ್, ನಾಟ್ ಎ ಪ್ಲೇಸ್. ಇಲ್ಲಿ ಚಲನಶೀಲ ಸ್ವರೂಪವಾಗಿರುತ್ತೆ, ಬದಲಾವಣೆಯನ್ನು ಆಗುತ್ತೆ. ಇನ್ ಕೇಸ್ ಆಫ್ ಪೊಲಿಟಿಕಲಿ, ಇನ್ ಕೇಸ್ ಆಫ್ ಲೀಗಲ್, ಇನ್ ಕೇಸ್ ಆಫ್ ಎಕನಾಮಿಕಲಿ, ವಿ ಶುಡ್ ಬಿ ಚೇಂಜ್ ದ ಬಿಸ್ನೆಸ್ ಎನ್ವೈರನ್ಮೆಂಟ್. ಚಲನಶೀಲವಾಗಿ ಕಾನೂನವನ್ನಾಗಿರ್ಬೋದು, ಬಾಹ್ಯವನ್ನಾಗಿರ್ಬೋದು, ಆರ್ಥಿಕವನ್ನಾಗಿರ್ಬೋದು, ಈ ತನ್ನ ಈ ಬದಲಾವಣೆಯನ್ನು ಆಗುತ್ತಿರುವುದನ್ನು. ಓಕೆ ಸ್ಟೂಡೆಂಟ್, ದೀಸ್ ಆರ್ ದ ಫೋರ್ ಪಾಯಿಂಟ್ಸ್ ಆಫ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಇವರ ಪರಿಸರದ ಇವು ನಾಲ್ಕು ಲಕ್ಷಣಗಳು, ನಾಲ್ಕು ಹಂತದ ಪ್ರಶ್ನೆ ಪಿ ಯು ಸಿ ಸೆಕೆಂಡ್ ಇಯರ್ ಬಿಸ್ನೆಸ್ ಸಿಲೆಬಸ್. ಓಕೆ ಸ್ಟೂಡೆಂಟ್, ಥ್ಯಾಂಕ್ ಯು.